ಸ್ನೇಹಿತರೆ, ನೀವೀಗ ನೋಡುತ್ತಿರುವುದು ಗದಗನಕಾಯಿ ಅಥವಾ ಗಜ್ಜುಗ ಅಂತ ಕರೆಯುವ ಕಾಡಿನಲ್ಲಿ ಸಿಗುವ ಔಷಧಯುಕ್ತವಾದ ಕಾಯಿಯಾಗಿದೆ. ಈ ಕಾಯಿಯನ್ನು ನಾವು ಎಷ್ಟು ವರ್ಷ ಬೇಕಾದರೂ ಸಂಗ್ರಹಿಸಿಟ್ಟುಕೊಳ್ಳಬಹುದು. ಈ ಕಾಯಿಯಿಂದ ಚಿಕ್ಕವರಿರುವಾಗ ಗದುಗನಕಾಯಿಯ ಆಟವನ್ನು ಆಡಿದ ವಿಡಿಯೋವನ್ನು ಹಿಂದೆ ತೋರಿಸಿದ್ದೆ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಡಿ. ಇದೀಗ ಈ ಗಜ್ಜುಗನಕಾಯಿ ಎಲ್ಲಿ ಸಿಗುತ್ತೆ, ಯಾವ ರೀತಿಯಾಗಿ ಸಂಗ್ರಹಿಸಲಾಗಿದೆ ಎನ್ನುವುದನ್ನು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕು ಬೋದೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿರುವ ಯಲ್ಲಾಪುರ ಮೂಲದ ಸತೀಶ್ ಭಟ್ರು ಯಾವ ರೀತಿಯಾಗಿ ವಿವರಿಸಿದ್ದಾರೆ ಅನ್ನೋದನ್ನು ತಾವೀಗ ಪ್ರತ್ಯಕ್ಷವಾಗಿ ನೋಡಿ ಪ್ರೋತ್ಸಾಹಿಸಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಗಜ್ಜಗದ ಗಿಡ ಅಂತ ಕರೀತಾರೆ. ಇದು ಒಂದು ಬಯಲುಸೀಮೆ ಏರಿಯಾ, ಇಲ್ಲಿ ನೀರು ಕಡಿಮೆ, ಮರ ಗಿಡಗಳು ಕಡಿಮೆ, ಒಂಥರ ಬಿಸಿಲು ಜಾಸ್ತಿ. ಈ ಗಜ್ಜಗದ ಕಾಯಿ ಸಿಗೋದೇ ಬಹಳ ಅಪರೂಪ. ಇದನ್ನು ಮಕ್ಕಳಿಗೆ ಔಷಧಿ ಹಾಕ್ಲಿಕ್ಕೆ ಬಳಸ್ತಾರೆ, ಭಾಳ ಅಪರೂಪ. ಇದು ನೋಡೋಣ, ಈ ಗಜ್ಜಗದ ಕಾಯಿ ಹೇಗಿರುತ್ತೆ, ಯಾವ ರೀತಿ ಇರುತ್ತೆ. ಇದು ಮುಳ್ಳಿನ ಒಂದು ಕಂಟಿ, ನೋಡೋಣ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ಇದು ಗಜ್ಜಗದ ಗಿಡ, ಈಗ ಸ್ವಲ್ಪ ಚಿಗುರೊಡೆದಿದೆ. ಡಿಸೆಂಬರದಲ್ಲಿ ಇದು ಹೂ ಬಿಟ್ಟು ಜನವರಿ ಫೆಬ್ರವರಿಯಲ್ಲಿ ಕಾಯಾಗುತ್ತೆ. ಕಾಯಿ ಯಾವ ಥರ ಇರುತ್ತೆ ಅಂತ ನೋಡೋಣ. ಇದು ತುಂಬ ಮುಳ್ಳಿನಿಂದ ಕೂಡಿದೆ, ಹೋಗೋದು ಭಾಳ ಕಷ್ಟ. ನೋಡಿ, ಇದು ಗಜ್ಜಗದ ಕಾಯಿಗಳು. ಆಲ್ರೆಡಿ ಇವು ಒಡೆದು ಬೀಜವನ್ನು ಕೆಳಗೆ ಬೀಳಿಸಿದ್ದಾವೆ. ಈ ಕೆಳಗಡೆ ಹುಡುಕಿದರೆ ಬೀಜಗಳು ಸಿಗ್ತವೆ. ನೋಡೋಣ ಇನ್ನು ಮುಂದೆ ಬೀಜಗಳು ಎಷ್ಟು ಸಿಗ್ತವೆ, ಹಂಗಿದೆ ನೋಡೋಣಂತೆ. ನೋಡಿ, ಈ ರೀತಿ ಕಾಯಿಗಳಾಗ್ತವೆ. ಕಾಯಿ ತುಂಬ ಮುಳ್ಳುಗಳಿರ್ತವೆ, ಅವು ಕೈ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಹರಿಬೇಕು ಅಂತಂದರೆ ಪಕ್ಕಡು ಇಲ್ಲ ಬೇರೆ ಏನಾದರೂ ಕಬ್ಬಿಣದ ವಸ್ತುಗಳೇ ಬೇಕು. ಇವು ಗಜ್ಜಗದ ಕಾಯಿಗಳು ನೋಡಿ, ಯಾವ ರೀತಿ ಮುಳ್ಳಿದೆ, ಸಂಪೂರ್ಣ ಮುಳ್ಳಿನಿಂದ ಆವೃತವಾಗಿದೆ. ಇವ ಬಾಲಾಜಿ ಅಂತ ನನ್ನ ವಿದ್ಯಾರ್ಥಿ, ಗಜ್ಜಗದ ಬೀಜವನ್ನು ಹೆರ್ಕೊಂಡು ಬರಲಿಕ್ಕೆ ನಾನು ಇವನನ್ನು ಕರ್ಕೊಂಡು ಹೋಗಿದ್ದೀನಿ. ಇವಾಗ ನೋಡೋಣ ಯಾವ ರೀತಿ ಒಳಗಡೆ ಬೀಜ ಇರುತ್ತೆ, ತೋರಿಸ್ತಾನೆ. ನೋಡಿ, ಈ ಒಂದು ಬೀಜದಲ್ಲಿ ಕಾಯಿ ಒಳಗಡೆ ಮೂರು ಬೀಜ ಇದ್ದಾವೆ, ಹೆಚ್ಚಿನದ ಎರಡೇ ಬೀಜಗಳಿರ್ತವೆ. ಇದರಲ್ಲಿ ಮೂರು ಬೀಜ ಇದೆ, ದೊಡ್ಡ ಕಾಯಿಗಳಾದರೆ ನಾಲ್ಕು ಬೀಜಗಳ ತನಕನೂ ಇರ್ತವೆ. ನೋಡಿ, ಇವು ಹೋದ ವರ್ಷದ ಕಾಯಿಗಳು, ಇದು ಒಂದೂವರೆ ವರ್ಷದ ಹಿಂದಿನ ಕಾಯಿಗಳು. ಅವು ಇನ್ನೂ ಹೊರಗಿನ ಸಿಪ್ಪೆ ಇನ್ನೂ ಗಟ್ಟಿ ಇದ್ದಾವೆ. ಇದು ಕೆಂಪು ಬಣ್ಣದ ಈ ವರ್ಷದ ಕಾಯಿಗಳು. ನೋಡಿ, ಇಲ್ಲೊಂದು ಬೀಜ ಕಾಣಿಸ್ತಾ ಇದೆ, ಇನ್ನೊಂದು ಬೀಜ ಉದುರೋಗಿದೆ. ನೋಡಿ, ಅದರ ಒಳಗಡೆ ಸಹ ಒಂದು ಎರಡು ಬೀಜಗಳು ಕಾಣಿಸ್ತಾ ಇದ್ದಾವೆ. ಇದ್ದಾವೆ, ತುಂಬ ಬೀಜಗಳಿದ್ದಾವೆ. ಈಗ ಗಿಡ ಚಿಗುರ್ತಾ ಇದೆ. ಈ ಕೆಂಪು ಕಾಯಿಗಳು ಇನ್ನೂ ಒಂದು ವರ್ಷ ಎರಡು ವರ್ಷ ತನಕ ಗಿಡಕ್ಕೆ ಹಾಗೇ ಇರ್ತವೆ, ಅವು ಕಪ್ಪು ಬಣ್ಣ ಆಗ್ತಾ ಹೋಗ್ತವೆ.
ಸ್ನೇಹಿತರೆ, ಈ ರೀತಿಯಾಗಿ ಸಂಗ್ರಹಿಸಿಟ್ಟುಕೊಂಡ ಗಜ್ಜುಗನಕಾಯಿಯನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಹೊಟ್ಟೆ ನೋವು, ಜಂತುಬಾಧೆ ಇತ್ಯಾದಿಗಳಾಗಿರುವಾಗ ಔಷಧ ರೂಪದಲ್ಲಿ ಬಳಸಿಕೊಳ್ಳಬಹುದು. ಹಾಗೆಯೇ ಬಾಣಂತಿಯರ ಮನೆಮದ್ದಿನಲ್ಲಿಯೂ ಈ ಗಜ್ಜುಗನಕಾಯಿಯನ್ನು ಔಷಧ ರೂಪವಾಗಿ ಬಳಸುತ್ತಾರೆ. ಗಜ್ಜುಗನಕಾಯಿಯನ್ನು ಕೆಂಡದಲ್ಲಿ ಸುಟ್ಟು ಅದರ ಒಳಗಿರುವ ಕಾಯಿಯನ್ನು ಪುಡಿ ಮಾಡಿ ಮಜ್ಜಿಗೆಯಲ್ಲಿ ಬೆರೆಸಿ ಸೇವಿಸಿದರೆ ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ, ಜಂತುಬಾಧೆ ಇತ್ಯಾದಿಗಳು ಕಡಿಮೆಯಾಗುತ್ತವೆ ಎಂದು ಅಜ್ಜಿ ಹೇಳುವ ಪುರಾತನ ಕಾಲದ ಮನೆಮದ್ದಾಗಿದೆ. ಶಿಕ್ಷಕರಾದ ಸತೀಶ್ ಭಟ್ ಯಲ್ಲಾಪುರ್ ಇವರು ಸಂಗ್ರಹಿಸಿಕೊಟ್ಟ ಈ ಗಜ್ಜುಗನಕಾಯಿಯ ವಿಡಿಯೋವು ನಿಮಗೂ ಇಷ್ಟವಾಗಿರಬಹುದು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ. ಗಜ್ಜುಗದ ಮಾಹಿತಿಗಾಗಿ ಸತೀಶ್ ಭಟ್ಟರಿಗೂ ಪ್ರೋತ್ಸಾಹಿಸುವ ತಮಗೂ ಧನ್ಯವಾದಗಳು.